ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಕಮಾನ್ ಕಮಾನ್ ಅಂತ ಹೊತ್ತಿಸಿದ ಸಣ್ಣ ಕಿಡಿ ಇಡೀ ಹಾಸನದಲ್ಲಿ ಕಾಡ್ಗಿಚ್ಚಿ ಆಗ್ಬಿಟ್ಟಿದೆ. ಆ ಕಾಡ್ಗಿಚ್ಚಿಗೆ ತಣ್ಣೀರ್ ಹಾಕೋರು ಯಾರು? ಮೇ 13ನೇ ತಾರೀಕು ಗೊತ್ತಾಗಲೇಬೇಕು. ಎಸ್ ವೀಕ್ಷಕರೇ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಸನ ಹೈವೋಲ್ಟೇಜ್ ಕಥನ. ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಪ್ರಕಾಶ. ನಮ್ಮ ಜೊತೆ ಕರ್ನಾಟಕ ಟಿವಿ ಜೊತೆ ಇವತ್ತು ಸ್ವರೂಪ್ ಪ್ರಕಾಶ್ JDS ಅಭ್ಯರ್ಥಿ ಜಾಯ್ನ್ ಆಗಿದ್ದಾರೆ. JDS ನ ಹಿರಿಯ ನಾಯಕರು ಪ್ರಕಾಶ್ ಅವರ ಪುತ್ರ ಸುಪುತ್ರ. ಸರ್, ವೆಲ್ಕಮ್ ಟು ಶೋ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಹಾಸನ ರಾಜಕೀಯ? ಎಲ್ಲರೂ ನಿಮ್ಮದೇ ಸುದ್ದಿ, ಬಹಳ ಜೋರಾಗಿದೆ ಇವತ್ತು. ತಮಗೆಲ್ಲರೂ ಗೊತ್ತಿರಂಗೆ ನೀವೇ ಸಿಂಹಾಸನ ಅಂತ ಎಲ್ಲ ಚಾನೆಲ್ ಮಾಧ್ಯಮಗಳೆಲ್ಲ ತೋರಿಸಿ ಇವತ್ತು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ತಾವೇನು ಬಿಂಬಿಸ್ತಿದ್ದೀರಿ. ಇವತ್ತು ಚುನಾವಣೆ ಭಾಳ ರಂಗೇರಿದೆ, ಬತ್ತು ಭಾಳ ಒಂದು ಇದಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆ. ಒಂದ್ ಕಡೆ ಕೆಲವು ಸಲ ಯುದ್ಧ ಭೂಮಿ, ಈ ರಾಜಕೀಯ ಅನ್ನೋದು ಒಂಥರ ಯುದ್ಧ ಭೂಮಿ ಇದ್ದಂಗೆ, ಎದುರಾಳಿಯನ್ನ ಮಣಿಸೋಕೆ ಎದುರಾಳಿಯ ರೀತಿಯಲ್ಲೇ ಹೋಗ್ಬೇಕಂತೆ ಕೆಲವು ಸಲ. ಆ ಥರ ಸ್ಟ್ರಾಟಜಿನ ಪ್ರೀತಮ್ ಗೌಡರು ಮಾಡ್ತಿದ್ದಾರೆ ಅಂತೆಲ್ಲ ಚರ್ಚೆ. ಟಿಕೆಟ್ ಅನೌನ್ಸ್ ಆಗೋವರೆಗೂ ಇದ್ದಂಥ ಮಾತಿನ ವರಸೆ ಟಿಕೆಟ್ ಅನೌನ್ಸ್ ಆದ್ಮೇಲೆ ಚೇಂಜ್ ಆಗಿಬಿಟ್ಟಿದೆ. ಇಲ್ಲ, ನಾವು ಅವ್ರ ಬಗ್ಗೆ ಮಾತಾಡಲ್ಲ, ಬೇರೆಯವ್ರ ಬಗ್ಗೆ ಬೇಡ, ಅವ್ರು ದೊಡ್ಡವರು ಅಂತ ಕಂಪ್ಲೀಟ್ ಸ್ಟ್ರಾಟಜಿ ಏನಾಗಿದೆ? ಇದನ್ನು ಸ್ಟ್ರಾಟಜಿ ಅಂತ ಹೇಳ್ತೀರಾ? ಅದರಿಂದ ನೀವು ಮೈ ಮರೆಯೋದಕ್ಕಿಂತ ಇನ್ನೂ ಹೆಚ್ಚೆತ್ಕೋಬೇಕು ಜಾಸ್ತಿ. ಯಾವ ರೀತಿ ನಿಮ್ಮ ಪ್ರಚಾರ ಸಾಕ್ತಿದೆ ಇಲ್ಲಿ? ಚುನಾವಣೆ ಬಂದಾಗ ಮಾತು ಕಮ್ಮಿ ಮಾಡೋದು, ಅಥವಾ ಚುನಾವಣೆ ಮುಗಿದ್ಮೇಲೆ ಮಾತು ಜಾಸ್ತಿ ಮಾಡೋದು, ಈ ದುರಂಕಾರದ ಹೇಳಿಕೆಗಳು. 1 ಲಕ್ಷ ಮತ ತಗೊಂತೀನಿ, 50,000 ಮತ ಅಂತರದಿಂದ ಗೆಲ್ತೀನಿ, ಅಥವಾ 1 ಕಮ್ಮಿ ಆದರೂ ರಾಜೀನಾಮೆ ಕೊಡ್ತೀನಿ, ಇಂಥ ಹೇಳಿಕೆಗಳು. ಮತ್ತು ಹೆಣ್ಮಗಳ ಬಗ್ಗೆ ಮಾತಾಡಿರ್ಬೋದು, ಇವನ್ನೆಲ್ಲ ಒಂದು ದುರಂಕಾರಿ ಹೇಳಿಕೆ ಅಂತ ನಾನು ಭಾವಿಸ್ತೀನಿ. ಬಟ್ ನಾವು ರಾಜಕಾರಣಿಗಳಾಗಿ ಭಾಳ ಒಂದು ತಾಳ್ಮೆಯಿಂದ ಮತ್ತು ಸೂಕ್ಷ್ಮದಿಂದ ನಾವು ಮಾತಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮನ್ನು ನೋಡಿ ಸಾವಿರಾರು ಜನ, ಲಕ್ಷಾಂತರ ಜನ ವ್ಯೂವರ್ಸ್ ಇರ್ತಾರೆ, ಮತ್ತು ಮಾಧ್ಯಮಗಳು ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಮಾತುಕತೆ ಕೂಡ ತೂಕವಾಗಿ ಮಾತಾಡಬೇಕಾಗತ್ತೆ. ಇವತ್ತು ನಾನು ವೈಯಕ್ತಿಕವಾಗಿ ಚುನಾವಣೆ ಅಂತಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಮಾತು ನಿಲುವು ಮತ್ತು ಎಲ್ಲದು ಭಾಳ ಸೂಕ್ಷ್ಮದಿಂದ ನಾನು ಮಾತಾಡೋಣ.